ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರು ಮತ್ತೊಂದು ಹೇಳಿಕೆಯೊಂದನ್ನ ಕೊಟ್ಟಿದ್ದಾರೆ. ಗೃಹ ಸಚಿವರು ಹೇಳೋ ಪ್ರಕಾರ ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಈ ಮೂಡ ಹಗರಣದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ, ಲೋಕೋಪಯೋಗಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರ ಇನ್ವಾಲ್ವ್ಮೆಂಟ್ ಇಲ್ಲ ಅಥವಾ ಅವರದ್ದೇ ಆದಂತಹ ಯಾವುದೇ ಪಾತ್ರ ಅಲ್ಲಿ ನಿಭಾಯಿಸಿಲ್ಲ ಅಂತ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾ ಇದ್ದಾರೆ ಗೃಹ ಸಚಿವರು ಕೇಳೋಣ. ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇತ್ಯರ್ಥಗೊಳಿಸೋದಕ್ಕೆ ಅಥವಾ ವಿಷಯವನ್ನ ಒಂದು ಹಂತಕ್ಕೆ ತಲುಪಿಸೋದಕ್ಕೆ, ಒಂದು ಕೊನೆಯ ಹಂತಕ್ಕೆ ತಲುಪಿಸೋದಕ್ಕೆ ಅಂತಾನೆ ಕಮಿಷನ್ಗಳನ್ನ ನಿಯಮಿಸಲಾಗಿದೆ ಅಥವಾ ನಿರ್ಮಿಸಲಾಗಿದೆ. ಇವುಗಳು ತಮ್ಮ ಕೆಲಸವನ್ನು ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾವೆ ಅಂತ ಗೃಹ ಸಚಿವರು ಅಪ್ರಿಷಿಯೇಟ್ ಮಾಡಿದ್ದಾರೆ ಅಥವಾ ಅವುಗಳನ್ನ ಕೊಂಡಾಡಿದ್ದಾರೆ ಅಂತ ಹೇಳಬಹುದು. ಅಲ್ಲದೆ ಲೋಕೋಪಯೋಗಿ ಸಚಿವರ ಹೆಸರು ಕೂಡ ಅದರಲ್ಲಿ ಕೇಳಿ ಬರ್ತಾ ಇದ್ದ ಕಾರಣ ಅವರ ಪಾತ್ರ ಅದರಲ್ಲಿ ಏನು ಇಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಗೃಹ ಸಚಿವರು. ಇರಲಿಲ್ಲ, ಅವರು ವರದಿಯನ್ನು ಕೊಟ್ಟಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ, ಅದು ನೋಡಿಕೊಂಡು ಆಮೇಲೆ ಏನು ತೀರ್ಮಾನ ಮಾಡಬೇಕು, ಅವ್ರ ರೆಕಮೆಂಡೇಷನ್ಸ್ ಏನು ಬಂದಿದೆ ಅದ್ರ ಬಗ್ಗೆ ಏನು ತೀರ್ಮಾನ ಮಾಡಬೇಕು ಅನ್ನೋದನ್ನು ಮಾಡ್ತೀವಿ. ಸರಿ, ಮಧ್ಯಂತರ ವರದಿಯನ್ನು ಬಹಿರಂಗ ಮಾಡುವಂಥದ್ದು ಅಲ್ಲ, ನಾವು ಈ ಕಮಿಷನ್ಗಳನ್ನ ಮಾಡೋ ಉದ್ದೇಶ ಏನು, ಫ್ಯಾಕ್ಟ್ ಫೈಂಡಿಂಗ್, ಅವರು ಸತ್ಯಾಸತ್ಯತೆಗಳನ್ನು ಯಾವುದೇ ಒಂದು ವಿಚಾರದಲ್ಲಿ ಸರ್ಕಾರಕ್ಕೆ ತಿಳಿಸ್ಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ನಾವು ಕಮಿಷನ್ಗಳು ಮಾಡ್ತೇವೆ. ಕಮಿಷನ್ ವರದಿಗಳು ಬಂದಾದಮೇಲೆ ಅದಕ್ಕೆ ಕ್ರಮ ಆಗಲೇಬೇಕಲ್ವ, ಇಲ್ಲಾಂದರೆ ಯಾಕೆ ಕಮಿಷನ್ ಮಾಡಬೇಕು? ನೀವು ಸಂಪೂರ್ಣವಾಗಿ ಕ್ರಮ ತಗೊಳ್ತೀರಾ, ಇಲ್ಲ ಅದನ್ನು ಕೆಲವೆಲ್ಲ ಎಕ್ಸಾನರೇಟ್ ಮಾಡಿಬಿಡ್ತಾರೆ, ಕೈಬಿಟ್ಬಿಡ್ತಾರೆ. ಆದರೆ ಕೆಲವಾದರೂ ಕೂಡ ಮೂಲವಾಗಿ ಕ್ರಮ ತಗೋಬೇಕಾಗುತ್ತೆ, ಅದನ್ನ ಏನು ವರದಿ ಬಂದಿದೆ ನೋಡ್ಕೊಂಡು ಕ್ರಮ ಮಾಡ್ತಾರೆ. ರಾಜ್ಯಪಾಲರು ಯಾವುದು ಪ್ರಾಸಿಕ್ಯೂಷನ್ ಬಾಕಿ ಇಲ್ಲ ಅಂತ ಹೇಳ್ತಾರೆ, ಪ್ರಕರಣಗಳಿವೆ ಅದು ಕೂಡ ನಾಲ್ಕು ಪ್ರಕರಣ, ನಾಲ್ಕು ಮುಖಂಡರ ಮೇಲೆ ಇದೆ ಅಂತೀರಾ? ಯಾರು ನಿಜ ಹೇಳ್ತಿರೋದು, ಯಾರು ಸುಳ್ಳು ಹೇಳ್ತಿರೋದು? ನಮ್ಮ ದೃಷ್ಟಿಕೋನನೇ ಬೇರೆ. ಗವರ್ನರ್ ಹೇಳೋದು ಅವರಿಗೆ ಫೈಲ್ ಹೋದ ಮೇಲೆ